ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ನಾವು ಹೇಳುವಂತಹ ಕೆಲವೊಂದು ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇಲ್ಲಿ ಕೆಲವೊಮ್ಮೆ ನಾವು ಈ ವಾರಗಳಲ್ಲಿ ಇಂಥದ್ದೇ ದೇವರಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಮಂಗಳವಾರ ಬಂತು, ಸುಬ್ರಹ್ಮಣ್ಯನಿಗೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಬರ್ತೀವಿ. ಆದರೆ ನೋಡಿ, ಎಲ್ಲವನ್ನ ಸರಿ, ತಾವು ಯಾವುದೇ ದೇಗುಲಕ್ಕೆ ವಾರ ನೋಡಬೇಡಿ, ತಿಥಿ ನೋಡಬೇಡಿ, ನಕ್ಷತ್ರ ನೋಡಬೇಡಿ. ನಿಮ್ಮ ಪಾಡಿಗೆ ನೀವು ಹೋಗಿಬಿಟ್ಟು ಬರಬೇಕು, ಅಲ್ಲೇ ನಿಮಗೆ ಶುಭವಾದಂತಹ ವಿಚಾರ ದೊರೆಯುವಂಥದ್ದು ಸಹ ಕಾಣಬಹುದಾಗಿದೆ. ಕೆಲವೊಬ್ಬರು ಅಮಾವಾಸ್ಯೆಗೆ ಹೋಗಬೇಕು, ಹುಣ್ಣಿಮೆಗೆ ಹೋಗಬೇಕು ಆ ದೇವಸ್ಥಾನಕ್ಕೆ. ಇದೆಲ್ಲ ಸುಳ್ಳು. ಯಾವುದೇ ಒಂದು ಮಿತಿ ಇಲ್ಲದೆ ಕಾಲದ ಸಂದರ್ಭದಲ್ಲಿ ತಾವು ದೇಗುಲಕ್ಕೆ ಹೋಗಿ ಪ್ರವೇಶ ಮಾಡಿ ಭಕ್ತಿಯಿಂದ ಆರಾಧನೆ ಮಾಡಿದರೆ ಖಂಡಿತವಾಗಿ ಭಗವಂತ ಪ್ರಸನ್ನನಾಗ್ತಾನೆ. ನಿಮ್ಮ ಮನಸ್ಸಿಗೂ ಸಹ ಶಾಂತಿ, ಸಮಾಧಾನ, ಒಂದು ನೆಮ್ಮದಿ ಎಲ್ಲವೂ ಸಹ ಸಿಗುತ್ತೆ ಎಂಬುದಾಗಿ ಗೊತ್ತಿದೆ. ಇಲ್ಲಿ ನಾನು ಹೇಳ್ತಾ ಇರತಕ್ಕಂಥದ್ದು, ಕೆಲವೊಮ್ಮೆ ವಾರಗಳಲ್ಲಿ ನಾವು ಮಾಡ್ತಕ್ಕಂತಹ ಒಂದು ಪೂಜೆ, ದೇಗುಲಕ್ಕೆ ಹೋಗ್ತಾ ಇರ್ತೇವೆ, ಅಲ್ಲಿ ನಾವು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಕೆಲವೊಂದು ಮಹತ್ತರವಾದಂತಹ ವಿಚಾರಗಳನ್ನು ನೋಡಬಹುದಾಗಿದೆ. ಯಾಕಂತಂದರೆ ಶಕ್ತಿಗಳು ಆಯಾ ಸಂದರ್ಭದಲ್ಲಿ ಹೆಚ್ಚೆಚ್ಚಿನದಾಗಿ ನಾವು ಪ್ರತಿಫಲ ಅನ್ನೋದು ಪಡಿಬೋದಾಗಿದೆ. ಹಾಗಾಗಿ ಆ ದಿನಗಳಲ್ಲಿರತಕ್ಕಂತಹ ದೈವಿಕ ಸಂಕಲ್ಪ ಅಥವಾ ಪೂಜಾ ವಿಧಾನಗಳು ಏನಿರ್ತವೆ ಆ ದೇಗುಲದಲ್ಲಿ, ಹಾಗೆ ಅಲ್ಲಿರ್ತಕ್ಕಂತಹ ಒಂದು ದೈವದ ಒಂದು ಶಕ್ತಿ ಹೆಚ್ಚಿಗೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಹೆಚ್ಚಿನದಾದಂತಹ ಫಲಿತಾಂಶ ಪಡಿಬೋದಾಗಿದೆ. ಹಾಗೆ ನಮ್ಮಲ್ಲಿರತಕ್ಕಂಥ ದಾರಿದ್ರ್ಯವನ್ನು ಕಳ್ಕೊಳ್ಬೋದು. ಹಾಗೆ ಆ ದೈವಕ್ಕೆ ಶರಣಾಗಿ ಒಂದು ಒಳ್ಳೆಯ ಶುಭಕಾಲ, ಶುಭ ಪರ್ವ ಬಗ್ಗೆ ಚಿಂತನೆ ಮಾಡತಕ್ಕಂಥ ಅನುಭೂತಿ ಅನ್ನೋದನ್ನ ಪಡಿಬೋದಾದಂಥ ಒಂದು ವ್ಯವಸ್ಥೆ ಹೀಗಾಗಿದೆ. ಹಾಗಾಗಿ ಈ ವಾರದಲ್ಲಿ ಈ ದೇಗುಲಕ್ಕೆ ಹೋಗೋದ್ರಿಂದ ಒಂದು ಮತ್ತಷ್ಟು ಒಂದು ಒಳ್ಳೆಯ ವಿಷಯ ಅನ್ನೋದನ್ನು ಸಹ ಪಡಿಬೋದಾಗಿದೆ. ತಾವು ಒಮ್ಮೆ ದಾರಿದ್ರ್ಯಗಳಿಂದ ನೊಂದಿದರೆ ಈ ಒಂದು ವಿಷಯವನ್ನು ಪ್ರಯತ್ನ ಮಾಡ್ಬೋದಾಗಿದೆ. ಮಾಡಿ, ಖಂಡಿತ ನೂರಕ್ಕೆ ನೂರು ಭಾಗ ನಿಮಗೆ ಒಳ್ಳೆಯದೇ ಆಗುತ್ತೆ. ಹಾಗಾಗಿ ಅಂಥ ಒಂದು ಖಚಿತ ಭರವಸೆಯಿಂದ ಹೇಳ್ತಾ ಇದ್ದೀನಿ. ಈ ಪರಿಹಾರ ಅಥವಾ ನಿಮ್ಮ ಅನುಕೂಲ ಇದ್ದರೆ ಮಾಡಿ ನೋಡಿ. ನೋಡಿ, ಸೋಮವಾರ ದಿವಸ ನಿಮಗೆಲ್ಲರಿಗೂ ಗೊತ್ತಿದೆ, ಶಿವನ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಪೂಜೆ ಮಾಡಿ, ನೀರೆರಿಗೆ ಹಾಲಭಿಷೇಕ ಮಾಡಿಸಿ, ನಿಮ್ಮ ಬಿಟ್ಟಿದ್ದ ವಿಷಯ ಅದು. ನಿಮ್ಮ ಯೋಗಾಯೋಗ್ಯತೆ ನೋಡಿ ತಾವು ಸಂಕಲ್ಪ ಕಾರ್ಯಗಳನ್ನು ಮಾಡ್ಬೋದು. ಆದರೆ ಸೋಮವಾರ ದಿವಸ ತಾವು ಶಿವನ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಲ್ಲಿನ ಒಂದು ಚೈತನ್ಯ ಶಕ್ತಿ ಬಹಳಷ್ಟು ಇರೋದರಿಂದ ನಿಮಗೆ ಒಳ್ಳೆಯ ಶುಭ ಫಲ ಅನ್ನೋದು ಸಿಗುತ್ತೆ. ತದನಂತರವಾಗಿ ಮಂಗಳವಾರ ದಿನ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಹೋಗೋದ್ರಿಂದ, ಸಾಮಾನ್ಯವಾಗಿ ಎಲ್ಲರೂ ಶನಿವಾರ ದಿವಸ ಆಂಜನೇಯ ಸ್ವಾಮಿಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಆದರೆ ಆಂಜನೇಯ ಸ್ವಾಮಿಯ ವಾರ ಮಂಗಳವಾರ ಬಹಳಷ್ಟು ಶ್ರೇಷ್ಠವಾಗಿರ್ತದೆ. ಆ ದಿನ ತಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದಲ್ಲಿ ಎಲ್ಲಾದರೂ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹನುಮಾನ್ ಚಾಲೀಸನ್ನು ಹೇಳಿ, ಖಂಡಿತವಾಗಿ ನಿಮಗೆ ದಾರಿದ್ರ್ಯಗಳು ಅಥವಾ ನಿಮಗೆ ದುಃಖಭರಿತವಾದಂಥ ಜೀವನದಿಂದ ವಿಮುಕ್ತಿ ಸಿಗುತ್ತೆ, ಒಂದು ಒಳ್ಳೆಯ ಶುಭದಾಯಕವಾದಂತಹ ಬೆಳವಣಿಗೆಗೆ ಅಣಿಯಾಗ್ತೀರಾ ಎಂಬುದಾಗಿ ನಾನು ಖಚಿತವಾಗಿ ಹೇಳ್ತಾ ಇದ್ದೀನಿ. ಮಂಗಳವಾರ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ. ಇದಾದ ನಂತರ ಬುಧವಾರದ ದಿವಸ ಗೊತ್ತಿದೆ ನಿಮಗೆ, ಗಣಪತಿ ದೇಗುಲಕ್ಕೆ ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಆ ಗಣಪತಿ ನಿರ್ವಿಘ್ನವಾಗಿ ನಿಮ್ಮ ಕಾರ್ಯವನ್ನು ನೆರವೇರಿಸಿ ಒಂದು ಶುಭ ವಿಚಾರ, ಶುಭ ಫಲ ಅನ್ನೋದು ಕೊಟ್ಟೆ ಕೊಡ್ತಾನೆ. ಹಾಗಾಗಿ ಅದನ್ನು ಸಹ ತಾವು ಮಾಡ್ಬೋದಾಗಿದೆ. ಗುರುವಾರದ ದಿವಸ ತಾವು ಒಂದು ಗುರು ಪರಂಪರಾಗತವಾದಂಥ ದೈವಗಳಿಗೆ ಭೇಟಿ ನೀಡಬಹುದು, ಅಂದರೆ ದತ್ತಾತ್ರೇಯ. ಇದರೆಲ್ಲದರ ಜೊತೆಗೆ ನಾನು ನಿಮಗೆ ಸಜೆಷನ್ ಮಾಡ್ತಕ್ಕಂಥದ್ದು, ಶಿವನ ದೇಗುಲಕ್ಕೆ ಹೋಗಿ ಗುರುವಾರ ದಿವಸ ಭಕ್ತಿಯಿಂದ ಪೂಜೆ ಮಾಡಿ, ಖಂಡಿತವಾಗಿ ಆ ಶಿವನ ಅನುಗ್ರಹದಿಂದ ನಿಮ್ಮ ಬಾಳಿನಲ್ಲಿ ಒಂದು ದೊಡ್ಡದಾದಂತಹ ಒಂದು ಭಾಗ್ಯ ಪ್ರಾರಂಭ ಆಗ್ತದೆ. ತಾವು ಹಣಕಾಸಿನ ಸಮಸ್ಯೆ, ಸಾಲದಂತಹ ಬಾಧೆಗಳಿದ್ದರೆ ಗುರುವಾರ ದಿವಸ ಶಿವನ ದೇಗುಲಕ್ಕೆ ಹೋಗೋದ್ರಿಂದ ಖಂಡಿತ ನಿಮಗೆ ಯೋಗ ಪ್ರಾಪ್ತಿ ಆಗ್ತದೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಶುಕ್ರವಾರ ದಿವಸ ನಿಮ್ಗೆ ಗೊತ್ತಿರಬೇಕು, ಶಕ್ತಿ ದೇವತೆಗಳು ದುರ್ಗೆಯನ್ನು ಪೂಜೆ ಮಾಡಬಹುದು. ಈ ದುರ್ಗಾದೇವಿಗೆ ಹೋಗೋದ್ರಿಂದ ನಿಮ್ಮಲ್ಲಿ ಒಂದು ಮಹತ್ವದ ಬದಲಾವಣೆ, ಶುಭ ಕಾರ್ಯಗಳ ಬಗ್ಗೆ ವಿಚಾರ ಇದ್ದರೆ ಖಂಡಿತ ನೆರವೇರತಕ್ಕಂಥ ಒಂದು ಯೋಗದಾಯಕವಾದಂಥ ವ್ಯವಸ್ಥೆ ನೋಡಬಹುದಾಗಿದೆ. ಅದರಲ್ಲೂ ಮುಖ್ಯವಾಗಿ ನೋಡಿ, ನಿಮ್ಮ ಸ್ಥಳೀಯವಾಗಿರ್ತಕ್ಕಂತಹ ಗ್ರಾಮ ದೇವತೆಗಳೆಂಬುದಾಗಿರ್ತದೆ, ಹೆಚ್ಚಿನದಾಗಿ ಗ್ರಾಮ ದೇವತೆಗಳಿರ್ತವೆ. ಅಲ್ಲಿ ನೀವು ಶುಕ್ರವಾರ ದಿನ ಹೋಗಿ ಸಂಕಲ್ಪ ಮಾಡೋದ್ರಿಂದ ಬಹಳಷ್ಟು ಯೋಗ ಫಲ ಅನ್ನೋದು ತಾವು ಪಡಿಬೋದಾಗಿದೆ. ಶನಿವಾರದ ದಿವಸ ಸಾಮಾನ್ಯವಾಗಿ ಎಲ್ಲರೂ ವೆಂಕಟೇಶ್ವರನ ದೇವಸ್ಥಾನ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಆದರೆ ನಾನು ಹೇಳೋದು ನಿಮಗೆ, ಭೈರವನ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಿಮ್ಮಲ್ಲಿ ಏನಾದರೂ ಇಂತಹ ಮಾಂತ್ರಿಕವಾದಂತಹ ದೋಷಗಳು, ಕೆಲವೊಮ್ಮೆ ಈ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ, ಆರೋಗ್ಯದಾಯಕವಾಗಿ, ಮಾಂತ್ರಿಕವಾಗಿ, ಕೆಟ್ಟ ಜನದೃಷ್ಟಿ, ದಾರಿದ್ರ್ಯಗಳಿಂದ, ಇವೆಲ್ಲವೂ ಸಹ ಬಿಡುಗಡೆ ಆಗಲಿಕ್ಕೆ ಭೈರವನ ಅನುಗ್ರಹ ಬಹಳಷ್ಟು ಮುಖ್ಯವಾಗಿರುತ್ತದೆ. ಶನಿವಾರ ದಿವಸ ತಾವು ಭೈರವನ ದೇಗುಲಕ್ಕೆ ಹೋಗಿ ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತ ಶುಭ ಆಗ್ತದೆ. ಮತ್ತು ಭಾನುವಾರದ ದಿವಸ ತಾವು
ನಾರಾಯಣ ಅಥವಾ ಮಹಾವಿಷ್ಣುವನ್ನು ಸ್ಮರಿಸಿ ಪೂಜೆ ಮಾಡಿ ಹೋಗ್ಬಿಟ್ಟು ಬನ್ನಿ, ಖಂಡಿತ ಶುಭ ಆಗ್ತದೆ. ಇಲ್ಲಿ ನೋಡಿ, ತಾವು ದೇಗುಲಕ್ಕೆ ಹೋಗಿ ಪೂಜೆ ಮಾಡಬೇಕನ್ನೋದಲ್ಲ, ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಆ ಭಗವಂತನನ್ನು ಸ್ಮರಿಸಿದ್ರೂ ಸಹ ನಿಮಗೆ ಯೋಗ ಲಾಭ ಭೋಗಗಳು ಎಲ್ಲವೂ ಸಹ ಸಿಗುತ್ತೆ. ಹೋಗುವಂಥ ಕಾರ್ಯ ಶುಭವಾಗಿ ನೆರವೇರುತ್ತೆ, ಹಾಗೆ ನಿಮ್ಮ ಇಷ್ಟದ ವಿಚಾರಗಳು ನೆರವೇರುತ್ತೆ, ಅನಿಷ್ಟಗಳು ದೂರವಾಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ತಾವು ಇದನ್ನು ಮಾಡಿ ಖಂಡಿತ ಶುಭ ಫಲ ಪಡಿಬೋದಾಗಿದೆ. ಹಾಗಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ರಿಗೂ ಸಹ ಒಳ್ಳೆಯದಾಗಲಿ. ನಮಸ್ಕಾರ.